ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ಬಂದ ಮಾಹಿತಿಯ ಪ್ರಕಾರ ನಮ್ಮ ಪಿ ಯು ಸಿ ಎಕ್ಸಾಮಿನೇಷನ್ ನಡೀತಾವ ಅಥವಾ ನಡೆಯೋದಿಲ್ಲ ಅನ್ನೋದರ ಬಗ್ಗೆ ನಿಮಗೆ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ದಿನಾಲೂ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಈ ಒಂದು ಲಾಕ್ಡೌನ್ ಸಿಚುವೇಷನಲ್ಲಿ ಕಾರ್ಯನಿರ್ವಹಣೆಯ ಕುರಿತು ಅವರು ಒಂದು ಸರ್ಕ್ಯುಲರನ್ನು ಬಿಟ್ಟಿದ್ದಾರೆ. ಇವಾಗ ಇದೇ ಮುಂದಿನ ತಿಂಗಳು ಮೇ 24ರಿಂದ ನಡೆಯುವಂಥ ಪಿ ಯು ಸಿ ಎಕ್ಸಾಮಿನೇಷನ್, ಅದರ ಸಲುವಾಗಿ ಇವಾಗ ಸರ್ಕಾರದವರು ಯಾರ್ಯಾರು ಅವರ ಸಂಬಂಧಪಟ್ಟಿರುವಂಥ ಸಿಬ್ಬಂದಿಗಳಿರ್ತಾರಲ್ಲ ಅವರೆಲ್ಲರಿಗೂ ಒಂದು ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಅಂತಂದರೆ ಒಂದು ಸರ್ಕ್ಯುಲರ್ನ ಬಿಟ್ಟಿದ್ದಾರೆ. ಅದರಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ರಾಜ್ಯದಲ್ಲಿ COVID-19 ಸಾಂಕ್ರಾಮಿಕ ರೋಗವು ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ RD-158 TNR 2020 ದಿನಾಂಕ 26 ಏಪ್ರಿಲ್ರಿಂದ ಮತ್ತು May 12ರವರೆಗೆ ಏನು ಜನತಾ ಕರ್ಫ್ಯೂ ಇದೆಯಲ್ಲ ಅಲ್ಲಿ ತನಕ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಆದೇಶದ ಪ್ರಕಾರ ಆ ಮಾರ್ಗಸೂಚಿಗಳನ್ನು ಪಾಲಿಸಲು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕಂತ ಹೇಳಿದ್ದಾರೆ. ಇದರ ಪ್ರಕಾರ ಈ ಒಂದು ತುರ್ತು ಸೇವೆಗೆ ನಿಯೋಜಿಸುವ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸಲು, ಅಂತಂದರೆ ಎಸೆನ್ಷಿಯಲ್ ಸರ್ವಿಸಲ್ಲಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದಿನಾಂಕ 24ರಿಂದ ಸ್ಟಾರ್ಟ್ ಆಗಲಿವೆ. May 24ರಿಂದ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಾವಲ್ಲ, ಆ ಎಕ್ಸಾಮಿನೇಷನ್ನ ಸಿದ್ಧತೆಗೋಸ್ಕರ ಈ ಒಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಸಿದ್ಧತೆಗೋಸ್ಕರ ಅದರ ಕಾರ್ಯಗಳನ್ನು ಮಾಡಬೇಕಾಗಿದೆ, ಆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗಿದೆ. ಆ ಸಂದರ್ಭಕ್ಕಾಗಿ ಯಾರ್ಯಾರು ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ನಿರ್ದೇಶಕರು ಇರ್ತಾರಲ್ಲ ಅವರೆಲ್ಲರೂ ಕಚೇರಿಯಲ್ಲಿ ಅಟೆಂಡೆನ್ಸ್ ಇದ್ದು, ಅಂತಂದರೆ ಕಚೇರಿಯಲ್ಲಿ ಹಾಜರಿರಬೇಕು ಮತ್ತು ಅವರು ಆ ಒಂದು ಎಕ್ಸಾಮಿನೇಷನ್ ನಡೆಸೋ ಸಲುವಾಗಿ ಪ್ರತಿಯೊಂದು ಕಾರ್ಯವೈಖರಿಗಳನ್ನು ಮಾಡಬೇಕು. ಅಂತಂದರೆ ನಿಮಗೆ ಎಕ್ಸಾಮಿನೇಷನ್ ನಡೆಯೋದಂತೂ 100% ಪ್ರೂವ್ ಆಗ್ತಾ ಇದೆ. ಬಟ್ ಏನೂ ಹೇಳೋಕ್ಕಾಗಲ್ಲ, ಇನ್ನೂ ಸರ್ಕ್ಯುಲರಲ್ಲಿ ಪೋಸ್ಟ್ಪಾನ್ ಅಂತ ಬಂದಿಲ್ಲ, ಎಕ್ಸಾಮಿನೇಷನ್ ತೊಗೊಳ್ತೀವಿ ಅಂತ ಮೊದಲೇ ಬಂದಿದೆ. ಹಾಗೇನಾದರೂ ಪೋಸ್ಟ್ಪಾನ್ ಅಂತ ಬಂದರೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಲಾಕ್ಡೌನ್ ಸಿಚುವೇಷನ್ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇವಾಗಿನ ಬಂದ ಮಾಹಿತಿಯ ಪ್ರಕಾರ ಅಂತೂ ನಿಮ್ಮ ಎಕ್ಸಾಮಿನೇಷನ್ ನಡೆಯೋ ಥರ ಇದೆ. ಸ್ನೇಹಿತರೆ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.